ಕೊಪ್ಪಳ ಬಳ್ಳಾರಿ ಕಬ್ಜಾ ಮಾಡಲು ರೆಡ್ಡಿ ಟೀಮ್ ಅರಸಾಹಸ ಯಡಿಯೂರಪ್ಪ ಗ್ರೇಟ್ ಇಳಿ ವಯಸ್ಸಿನಲ್ಲಿ ಬಿಜೆಪಿ ಕಣ್ಣೀರಾಕ್ಸ್ತು ಯಡಿಯೂರಪ್ಪ ಅವರನ್ನ ಸಿಎಂ ಮಾಡಿದ್ ನಾನೇ ಎಂದ ರೆಡ್ಡಿ ಶ್ರೀರಾಮುಲು ಸೋಮಶೇಖರ್ ರೆಡ್ಡಿಗೆ ರೆಡ್ಡಿ ಪತ್ನಿ ಸವಾಲು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಬಳ್ಳಾರಿ ರಾಜಕಾರಣ ಕೊಪ್ಪಳ ರಾಜಕಾರಣ ದಿನೇ ದಿನೇ ರಂಗೇರ್ತಾ ಇದೆ ಜನಾರ್ದನ್ ರೆಡ್ಡಿ ಪಾರ್ಟಿ ಘೋಷಣೆ ಮಾಡಿದಾಗ ಏನೋ ಒಂದು ದೊಡ್ಡ ಚಮತ್ಕಾರ ಆಗಬಹುದು ಬಿಜೆಪಿ ಹೊಡೆತ ಆಗುತ್ತಾ ಕಾಂಗ್ರೆಸ್ ಆಗುತ್ತಾ ಏನಾಗಬಹುದು ಕಲ್ಯಾಣ ಕರ್ನಾಟಕದಲ್ಲಿ ಅಥವಾ ಇಡೀ ಕರ್ನಾಟಕದಲ್ಲಿ ಅನ್ನೋ ಒಂದು ಕುತೂಹಲ ಇತ್ತು ಆದರೆ ಆ ಕುತೂಹಲ ಈಗ ಕೊಪ್ಪಳ ಮತ್ತೆ ಬಳ್ಳಾರಿ ಜಿಲ್ಲೆಗೆ ಮಾತ್ರ ಸೀಮಿತ ಆದಂತೆ ಕಾಣಿಸ್ತಾ ಇದೆ ಈಗಲೂ ಕೂಡ ಜನಾರ್ದನ್ ರೆಡ್ಡಿ ನಾವು ಮೂವತ್ತು ಪ್ಲಸ್ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇದ್ದೀವಿ ನಾವು ಗೆಲ್ತೀವಿ ಯಾರನ್ನ ಸೋಲ್ಸೋಕ್ಕೆ ಬಂದಿಲ್ಲ ಗೆಲ್ಲೋಕ್ಕೆ ಬಂದಿದ್ದೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಜೊತೆಗೆ ಯಡಿಯೂರಪ್ಪ ಅವರನ್ನು ಬಿ ಜೆ ಪಿ ನಡೆಸ್ಕೊಂಡದ ರೀತಿ ಇಳಿ ವಯಸ್ಸಿನಲ್ಲಿ ಯಡಿಯೂರಪ್ಪ ಅವರನ್ನು ಕಣ್ಣೀರು ಹಾಕಿಸ್ತು ಯಡಿಯೂರಪ್ಪ ಅವ್ರನ್ನ ಎರಡು ಸಾವಿರದ ಎಂಟ್ರಲ್ ಸಿ ಎಂ ಮಾಡಿದ್ದು ನಾನು ಮತ್ತು ನನ್ನ ಟೀಮು ಅದಕ್ಕೆ ಯಡಿಯೂರಪ್ಪ ಮೇಲೆ ನನ್ನ ಗೌರವ ಇದೆ ಈಗಲೂ ಆದರೆ ಬಿ ಜೆ ಪಿ ಆ ಗೌರವವನ್ನು ಉಳಿಸ್ಕೊಂಡಿಲ್ಲ ಅನ್ನೋ ಒಂದು ದಾಳವನ್ನು ಬಳಸ್ತಾ ಇದ್ದಾರೆ ರೆಡ್ಡಿ ಈ ನಡುವೆ ರೆಡ್ಡಿ ಅವರ ಪತ್ನಿ ಅರುಣಾಲಕ್ಷ್ಮಿ ಬಳ್ಳಾರಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅವರು ಶ್ರೀರಾಮುಲು ಹಾಗೂ ಸೋಮಶೇಖರ್ ರೆಡ್ಡಿ ವಿರುದ್ಧ ಕೆಲವೊಂದಿಷ್ಟು ಆರೋಪಗಳನ್ನು ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತನ್ನ ಪತಿ ರೆಡ್ಡಿ ಸಚಿವರಾಗಿದ್ದಾಗ ಯಾರಿಗೆಲ್ಲ ಏನೆಲ್ಲ ಸಹಾಯ ಮಾಡಿದ್ರು ಬನ್ನಿ ಬಹಿರಂಗ ಸವಾಲ್ಗೆ ಚರ್ಚೆಗೆ ಬನ್ನಿ ಸವಾಲ್ ಆಗ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ರೆಡ್ಡಿ ಪತ್ನಿ ಕೂಡ ಮಾತನಾಡ್ತಿದ್ದಾರೆ ಸೊ ಎಲ್ಲವನ್ನು ಗಮನಿಸಿದಾಗ ರೆಡ್ಡಿ ಆ್ಯಂಡ್ ಟೀಮ್ ಈ ನಡುವೆ ಕೊಪ್ಪಳದಲ್ಲಿ ಕಾಂಗ್ರೆಸ್ ಆಕಾಂಕ್ಷಿಯಾಗಿದ್ದಂತಹ ಗಂಗಾವತಿಯ ಕಾಂಗ್ರೆಸ್ ಆಕಾಂಕ್ಷಿ ಶ್ರೀನಾಥ್ ಅವರನ್ನ ಭೇಟಿಯಾಗಿ ರೆಡ್ಡಿ ಅಲ್ಲೂ ಕೂಡ ಕಾಂಗ್ರೆಸ್ನ ಮತಗಳನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಮಾಜಿ ಸಚಿವ ಎಚ್ ಜಿ ರಾಮುಲು ಕೂಡ ಭೇಟಿಯಾಗಿ ಕೆಲವೊಂದಿಷ್ಟು ಮತಗಳನ್ನು ಪಡೆಯುವಂತಹ ಭೇಟಿಯನ್ನು ಅಂದರೆ ಬಳ್ಳಾರಿ ಮತ್ತು ಕೊಪ್ಪಳದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲೋದಕ್ಕೆ ಏನು ಬೇಕೋ ಆ ತಂತ್ರಗಾರಿಕೆಯನ್ನು ರೆಡ್ಡಿ ಮಾಡ್ತಾ ಇದ್ದಾರೆ ಶಿವ ಒಂದು ಕಡೆ ಯಡಿಯೂರಪ್ಪ ಅವ್ರನ್ನ ಹೊಗಳ್ತಾರೆ ಓಲೈಕೆ ಮಾಡ್ತಾರೆ ಬಿಜೆಪಿನ ಬೈತಾರೆ ಮತ್ತೊಂದು ಕಡೆ ಕಾಂಗ್ರೆಸ್ನವ್ರನ್ನ ಭೇಟಿಯಾಗಿ ಕರ್ಕೊಂಬರ್ತಾ ಪಕ್ಷಕ್ಕೆ ಸೊ ಎರಡೂ ಪಕ್ಷ ಯಾವ ಪಕ್ಷ ಅಂತ ಏನೂ ಇಲ್ಲ ಲೆಕ್ಕ ಇಲ್ಲೇ ಬರಲಿ ಅಂತ ಹೌದು ಕೊಪ್ಪಳ ರಾಯಚೂರು ಬಳ್ಳಾರಿ ಗದಗ ಆ ಭಾಗದಲ್ಲಿ ಜನಾರ್ದನ್ ರೆಡ್ಡಿ ಅವರು ಹೊಸೊಬ್ಬರೇನಲ್ಲ ಹೌದು ಎರಡು ಮೂರು ದಶಕ ಎರಡು ದಶಕ ಎರಡು ದಶಕದಿಂದ ಅವರ ಬಿಸ್ನೆಸ್ ರಾಜಕಾರಣ ಎಲ್ಲವನ್ನು ಜನ ನೋಡಿದ್ದಾರೆ ಆ ಪೆಲದಲ್ಲಿ ನಿಂತಿದ್ದು ಆಕಾಶಕಾರಿ ಮತ್ತೆ ಜೈಲ್ ಸೇರಿ ಮತ್ತೆ ಹಾಗಂತ ಏನಿಲ್ಲ ಗಂಗಾವತಿನಲ್ಲಿ ಚೆನ್ನಾಗಿದೆ ಅವ್ರಿಗೆ ಬಳ್ಳಾರಿ ಅವ್ರ ವೈಫ್ ಚೆನ್ನಾಗಿದೆ ಅಲ್ಲಿ ಏನಾರ ಸೋಮಶೇಖರ್ ರೆಡ್ಡಿ ಟಿಕೆಟ್ ಬಿಜೆಪಿ ಅವರು ಮತ್ತೆ ಇವ್ರಿಗೆ ಅನುಕೂಲ ಆಗತ್ತೆ ಅವ್ರಿಗೆ ಜನಾರ್ದನ್ ರೆಡ್ಡಿ ಅವ್ರ ಪತ್ತೆಗೆ ಅನುಕೂಲ ಆಗುತ್ತೆ ಇವೆಲ್ಲವೂ ಕೂಡ ಇದೆ ಅಭ್ಯರ್ಥಿಗಳು ಏನಾಗ್ತಿದ್ದಾರೆ ಜನಾರ್ದನ್ ರೆಡ್ಡಿ ಎಸ್ ಕನ್ಸಿಡರ್ ಮಾಡ್ತಾವ್ ಜನ ಬಿಜೆಪಿ ಕಾಂಗ್ರೆಸ್ ರೆಡ್ಡಿ ಪಾರ್ಟಿಯನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ ಒಂದಷ್ಟು ಫಲಿತಾಂಶವನ್ನ ಉಲ್ಟಾ ಪಲ್ಟಾ ಮಾಡೋ ಕೆಪಾಸಿಟಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಇದೆ ಅದನ್ ಮಾಡ್ತಾರೆ ನಾನೆಲ್ಲ ಸರ್ಕಾರ ರಚಿಸಕ್ಕಾಗಲ್ಲ ಅಂತ ಹೇಳ್ತೇನೆ ಯಾವನಿಗೆ ಗೊತ್ತೇನಾಗುತ್ತೇನೋ ರಾಮುಲು ಇವ್ರ ಸ್ನೇಹಿತ ರಾಮುಲು ಇದಾರಲ್ಲ ಆ ಮಟ್ಟಿಗೆ ಬುದ್ಧಿವಂತಿಕೆ ಇರಲಿಲ್ಲ ಇಲ್ಲ ಜನಾರ್ದನ್ ರೆಡ್ಡಿ ಅವರಷ್ಟು ಬುದ್ಧಿವಂತಿಕೆ ರಾಮುಲು ಅವ್ರಿಗೆ ಇಲ್ಲ ಆರ್ ಎಸ್ ಆರ್ ಕಾಂಗ್ರೆಸ್ ಗೆಲ್ಲಿಲ್ವಾ ಗೆಲ್ಲವಾ ನಾಲ್ಕ ನಾಲ್ಕಡೆ ಗೆಲ್ತು ರಾಜೀವ್ ಸ್ವಂತ ಕೆಪಾಸಿಟಿ ರಾಮುಲು ಅಲೆ ಅಲ್ಲ ರಾಜೀವ್ ಕೆಪಾಸಿಟಿ ಜೊತೆಗೆ ಒಂದ್ ಬಿ ಫಾರ್ಮ್ ಅಲ್ವಾ ಮೊಳಕಾಲ್ಮೂರು ತಿಪ್ಪೇಸ್ವಾಮಿ ಎಸ್ಟಿ ಮೀಸಲು ಕ್ಷೇತ್ರ ಸುರೇಶ್ ಬಾಬು ಕಂಪ್ಲಿ ಎಸ್ ಟಿ ಮೀಸಲು ಕ್ಷೇತ್ರ ಬಳ್ಳಾರಿ ಗ್ರಾಮೀಣ ಎಸ್ಟಿ ಮೀಸಲು ಹೌದು ಇವರಿಗೆ ಜಾತಿ ಬಲ ಇತ್ತು ಹಾಗೆ ರೆಡ್ಡಿಗೂ ಕೂಡ ಒಂದಷ್ಟು ಕಡೆ ಜಾತಿ ಇದೆ ಹಣಬಲವೂ ಇದೆ ಬಳ್ಳಾರಿ ಕೊಪ್ಪಳ ಗದಗ ರಾಯಚೂರು ಗಂಗಾವತಿ ಮತ್ತೆ ಬಳ್ಳಾರಿ ಹಾಗೆ ಸೇಡಂ ಸೇಡಮ್ ಒಂದಷ್ಟು ಕ್ಷೇತ್ರಗಳಲ್ಲಿ ಆಚೆ ಈಚೆ ಈಚೆ ಆಚೆ ಆಗಬಹುದು ಇನ್ನು ಈಗೆಲ್ಲಾ ಮಜಾ ಇರೋದು ಇಪ್ಪತ್ತನೇ ತಾರೀಕವರೆಗೂ ಅವ್ರಿಗೆ ಅವಕಾಶ ಇದೆ ಯಾರ್ಯಾರು ಸ್ವಂತ ಮೇಲೆ ಗೆಲ್ಲೋ ಬಂಡಾಯಗಾರಿದ್ದಾರೆ ಅವ್ರಿಗೆಲ್ಲ ಕರೆದು ದುಡ್ಡು ಕಾಸು ಕೊಟ್ಟು ಚುನಾವಣೆ ಮಾಡಿಸಬಹುದು ಎಲ್ಲ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟು ನಿಲ್ಸಬಹುದು ಕ್ಷೇತ್ರದಲ್ಲಿ ಕೆ ಆರ್ ಪೇಟೆ ಅವರು ಕನೆಕ್ಟ್ ಆಗೋರು ಜನಾರ್ದನ್ ರೆಡ್ಡಿ ಗೊತ್ತಿರ್ಲಿ ನಿಮ್ಗೆ ಕೆ ಆರ್ ಪೇಟೆ ಒಬ್ಬರು ಕೇಳೋರ್ ನಿಂತ್ಕತ್ತಿರ ಪಾರ್ಟಿಲಿ ಅಂತ ಹೌದಾ ಅದೇ ಹೇಳ್ತಾರೆ ನಿಮ್ಗೆ ಹಾಗಾಗಿ ಜನಾರ್ದನ್ ರೆಡ್ಡಿ ಕದಂಬ ಬಾವುವನ್ನು ಏನಿಲ್ಲ ಕೈಯೋ ಕಡೆ ಚರ್ಚೆ ಆಗ್ತಿದೆ ಆಗ್ತಾ ಇದೆ ನಡೆಯುತ್ತೆ ಎಸ್ ನೋಡೋಣ ರೆಡ್ಡಿ ಅವರ ಪಾರ್ಟಿ ಎಷ್ಟು ಕ್ಷೇತ್ರವನ್ನು ಗೆಲ್ಲಬಹುದು ಕಮೆಂಟ್ ಮಾಡಿ ಜೊತೆಗೆ ಈ ಬಾರಿ ಯಾರು ಸರ್ಕಾರ ರಚನೆ ಮಾಡ್ತಾರೆ ಯಾರು ಸಿ ಎಮ್ ಆಗ್ತಾರೆ ಎಲ್ಲವನ್ನು ಕೂಡ ಕಮೆಂಟ್ ಮಾಡಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಆಗಬೇಕು ಅನ್ನೋದನ್ನ ತಿಳಿಸಿ ಜೊತೆಗೆ ನಮ್ಮ ಕರ್ನಾಟಕ ಟಿ ವಿಯ ಕಳಕಳಿ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರಿಗೆ ಅರ್ಹತೆ ಇದೆ ಯಾರು ಯೋಗ್ಯರು ನೋಡಿ ಯಾವುದೇ ಒಂದು ಪಾರ್ಟಿ ಜಾತಿ ಧರ್ಮವನ್ನು ನೋಡದೆ ಅಭ್ಯರ್ಥಿಯನ್ನು ನೋಡಿ ಯಾರು ಕೆಲಸ ಮಾಡ್ತಾರಾ ಇಲ್ವಾ ಅನ್ನೋದನ್ನ ನೋಡಿ ಅಂಥವ್ರನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರನ್ನ ಆಯ್ಕೆ ಮಾಡಕ್ ಹೋಗ್ಬೇಡಿ ಜಾತಿ ಧರ್ಮ ಹಣ ಪಾರ್ಟಿ ಮೀರಿ ಓಟ್ ಹಾಕಿ ವ್ಯಕ್ತಿಗತವಾಗಿ ಕ್ಯಾಂಡಿಡೇಟ್ ಒಳ್ಳೆಯವರ ನೋಡಿ ಓಟ್ ಹಾಕಿ ಹುಡುಕಿ ಅಖಾಡದಲ್ಲಿ ಯಾರಿದ್ದಾರೆ ಅಂತ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಮತದಾನ ಮಾಡಿ ಮತ ಮಾರಾಟ ಮಾಡಬೇಡಿ ಎಲ್ಲ ಯೋಗ್ಯರ ಕ್ಯಾಂಡಿಡೇಟ್ಗಳು ನಿಂತಿರೋ ನಿಮ್ಮ ಕ್ಷೇತ್ರದಲ್ಲಿ ಅಂದ್ರೆ ನೋಟಗಾರ ಹಾಕಿ ಅಷ್ಟೇ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ